ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿಯನ್ನು ಗಮನಿಸ್ತಾ ಇದ್ರಿ, ಕಳಪೆ ಕಾಮಗಾರಿಯ ಬಗ್ಗೆ. ಈಗ ಅಂಥದ್ದೇ ಒಂದು ಸುದ್ದಿ ಇದು, 4 ತಿಂಗಳಿಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಕಾಮಗಾರಿಯನ್ನು ಮಾಡಲಾಗಿತ್ತು, ರಸ್ತೆಯ ಕಾಮಗಾರಿ. ಆ ಕಾಂಕ್ರೀಟ್ ರಸ್ತೆ ಡಮಾರ ಆಗಿದೆ. ಶಾಸಕರೇ ಉದ್ಘಾಟಿಸಬೇಕು ಅಂತ ಅಂದ್ಕೊಂಡಿದ್ರು. ನಕ್ಸಲ್ ಪೀಡಿತ ಪ್ರದೇಶದ ರಸ್ತೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಬಯಲಾಗಿದೆ. ಜನ ಓಡಾಡಿದರೆ ಸಾಕು, ಮೇಲೇಳ್ತಾ ಇದೆ ಜಲ್ಲಿ ಪುಡಿ. ಅಷ್ಟು ಚೆನ್ನಾಗಿ ಈ ಕಾಮಗಾರಿಯನ್ನು ಮಾಡಿದ್ದಾರೆ. ಸುಮಾರು 3 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಕಳಪೆ ಆಗಿದೆ. ಮಾವಿನ ಹೊಲ ಮಣ್ಣಿನ ಪಾಲ್ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯನ್ನು ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಮಣ್ಣಿನ ಪಾಲ್ ಗ್ರಾಮ ಇಲ್ಲಿ ಮಾಡಿರುವಂತಹ ಕಾಮಗಾರಿ ಇದು. ಹೊರನಾಡು ಮಾವಿನ ಹೊಲ ಹಾಗೆ ಮಣ್ಣಿನ ಪಾಳ್ ಗ್ರಾಮಕ್ಕೆ ಈ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಇದೇ ರಸ್ತೆ ಉದ್ಘಾಟನೆ ವಿಚಾರವಾಗಿ ವಿವಾದಕ್ಕೂ ಕೂಡ ಶಾಸಕರು ಕಾರಣವಾಗಿದ್ರು. ಶಾಸಕ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕುಮಾರಸ್ವಾಮಿಯೇ ಉದ್ಘಾಟಿಸಬೇಕು ಅಂತ ಇದ್ರು. ಆದ್ರೆ ಈಗ ಆ ರಸ್ತೆಯ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಿಮಗೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು, ಯಾವುದೇ ರೀತಿಯಲ್ಲಿ ಕಾಂಕ್ರೀಟನ್ನು ಹಾಕಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡುತ್ತಾರೆ ಇದೆ. ಯಾಕಂದರೆ ಜಲ್ಲಿ ಕಾಣಿಸ್ತಾ ಇದೆ, ಜಲ್ಲಿ ಪುಡಿಗಳಲ್ಲಿ ಕಾಣಿಸ್ತಾ ಇದೆ. 4 ತಿಂಗಳಿಗೆ ಈ ಕಾಂಕ್ರೀಟ್ ರಸ್ತೆಯ ವ್ಯವಸ್ಥೆ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ನೇರ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಹೊರನಾಡಿಂದ ಮಣ್ಣಿನಪಾಲು ಕಾವನಾಳ ಸಂಪರ್ಕಿಸುವಂಥ ಏಕೈಕ ರಸ್ತೆ. ಕೇವಲ 6 ತಿಂಗಳಾಗಬೇಕಾದ್ರೆ ಮೊದಲೇ ಕಾಮಗಾರಿ ಸಂಪೂರ್ಣ ಹಾಳಾಗಿ 6.5 ಕೋಟಿ ವೆಚ್ಚದ ಕಾಮಗಾರಿಯನ್ನು ಜನವರಿಯಿಂದ ಸ್ಟಾರ್ಟ್ ಮಾಡಿ ಮೇವರೆಗೂ ಕಾಮಗಾರಿ ಮಾಡಿರ್ತಾರೆ. ಯಾವುದೇ ಕಾಮಗಾರಿನೂ ಕ್ಲೀನಾಗಿ ಆಗಿರುವುದಿಲ್ಲ. ಹಾಗೆ ಇಲ್ಲಿ ಬೇಕಾದ್ರೆ ನೋಡ್ಬೋದು ನೀವು ಹೇಗೆ ಕೈಯಲ್ಲಿ ಕೆರೆದ್ರೆ ಕ್ಲೀನಾಗಿ ಇಲ್ಲ. ಇದು ಈಗ ಕೈಯಲ್ಲಿ ಕೆರೆದ್ರೆ ಇಡೀ ಕಾಂಕ್ರೀಟ್ ಸಿಸಿ ರಸ್ತೆ ಏನಿದೆ ಪೂರ ಎದ್ದು ಬರ್ತಾ ಇದೆ ನೋಡಿ. ಇದು ತುಂಬ ಅತ್ಯುತ್ತಮ ಗುಣಮಟ್ಟದ ರಸ್ತೆ ಅಂತೇಳಿ MLA ಸಾಹೇಬರು ಹೇಳ್ತಾರೆ. ಕಾಂಕ್ರೀಟ್ ಯಾವುದೇ ರೀತಿಯ ಕ್ಯೂರಿಂಗ್ ಆಗಿರೋದಿಲ್ಲ, ರಸ್ತೆ ಸಂಪೂರ್ಣ ಹಾಳಾಗಿರುತ್ತದೆ. ಇದನ್ನು ಪೊಲೀಸ್ ಬ್ಯಾರಿಕೇಡ್ ಹಾಕಿ ಕಲ್ಬಂಡೆ ಇಟ್ಟು BJPಯವರು ಏನಿದ್ದಾರೋ, BJPಯ ಈಗ ಗ್ರಾಮ ಪಂಚಾಯತಿ ಸದಸ್ಯರುಗಳು MLA ಬಂದು ಇದನ್ನೇ ಉದ್ಘಾಟನೆ ಮಾಡಬೇಕಂತೇಳಿ 6 ತಿಂಗಳಿಂದ ರಸ್ತೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಸಚಿನ್, ಇಲ್ಲಿ ಗಮನಿಸ್ತಾ ಇದ್ದೀವಿ, 3 ಕಿಲೋಮೀಟರ್ ರಸ್ತೆ, ಕೋಟಿ ಕೋಟಿ ಸುರಿದು ಇದನ್ನು ಮಾಡಲಾಗಿತ್ತು. ಜೊತೆಗೆ ಶಾಸಕರೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಬೀಗ ಕೂಡ ಹಾಕಿದ್ದಾರೆ. ಈಗ ಬಂದು ಉದ್ಘಾಟನೆ ಮಾಡ್ತಾರಂತ ಏನು ಹೇಳ್ತಾರೆ ಶಾಸಕರು ಅಂತ? ಲಿನಶ್ರೀ, ಏನು ಕಳೆದ 7 ತಿಂಗಳ ಹಿಂದೆ ಈ ಒಂದು ರಸ್ತೆ ನಿರ್ಮಾಣ ಆಗಿತ್ತು. ಸುಮಾರು 6 ಕೋಟಿ ವೆಚ್ಚದಲ್ಲಿ ಈ ಒಂದು ರಸ್ತೆನ ನಿರ್ಮಾಣ ಮಾಡಿರ್ತಾರೆ. ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಪ್ರದೇಶ ಅಂತ ಈಗಾಗಲೇ ಏನು ಆ ಒಂದು ಪ್ರದೇಶವನ್ನ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಅದಕ್ಕೆ ವಿಶೇಷವಾದ ಅನುದಾನ ಕೂಡ ಬಿಡುಗಡೆ ಮಾಡಿರ್ತಾರೆ. ರಸ್ತೆ ಕಾಮಗಾರಿ ಕೂಡ ಏನು ಮಾಡಿರ್ತಾರೆ. ರಸ್ತೆ ಉದ್ಘಾಟನೆ ವೇಳೆಯಲ್ಲಿ ಸುಮಾರು ತಕರಾರು ಆಗಿರುತ್ತೆ. ಅಂದ್ರೆ ಶಾಸಕರೇ ಈ ಒಂದು ರಸ್ತೆನ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ಸುಮಾರು 3 ತಿಂಗಳ ಕಾಲ ಆ ಒಂದು ರಸ್ತೆನ ಸಂಪೂರ್ಣವಾಗಿ ಬಂದ್ ಮಾಡಿರ್ತಾರೆ. ಈ ಬಗ್ಗೆ ಶಾಸಕರು ಕೂಡ ಒಂದು ಪ್ರತಿಕ್ರಿಯೆ ನೀಡಿರ್ತಾರೆ. ಅಂದ್ರೆ ರಸ್ತೆ ಕಾಂಕ್ರೀಟ್ ನ ಕ್ಯೂರಿಂಗ್ ಆಗ್ಬೇಕಾಗಿರುತ್ತೆ, ಹಾಗಾಗಿ ಆ ರಸ್ತೆನ ಬಂದ್ ಮಾಡಿರ್ತಾರೆ ಅಂತ. ಸರ್, ಅಂದ್ರೆ ಏನು ಶಾಸಕರು ಉದ್ಘಾಟನೆ ಮಾಡಿದ ನಂತರ ಈಗ ರಸ್ತೆ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿರ್ತಕ್ಕಂಥ, ನಿಜಕ್ಕೂ ಕೂಡ ಗ್ರಾಮಸ್ಥರು ಆ ಒಂದು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ತಮ್ಮ ಜೀವನ ಕೈಲಿಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತ ಈ ಒಂದು ರಸ್ತೆ ಈಗ ಕಿತ್ತು ಬರ್ತಿರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಹೀಗಾಗಿ ಅಧಿಕಾರಿಗಳು ಯಾರ್ಯಾರು ಇದ್ದಾರೆ ಅವ್ರ ಎಲ್ಲರಿಗೂ ಕೂಡ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ಗ್ರಾಮಸ್ಥರು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಅಲ್ಲಿ. ಥ್ಯಾಂಕ್ ಯು ಸಚಿನ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.